ಬಿಜೆಪಿ ಟಿಪ್ಪು ಜಯಂತಿ ವಿರೋಧಿ ಮಾಡ್ತಿದ್ದೆ, ಬಿಜೆಪಿ ಇರೋದಿ ಕಾರ್ಪೊರೇಷನ್ ಟಿಪ್ಪು ಜಯಂತಿ ಪರ್ಮಿಷನ್ ಕೊಡ್ತಾರೆ. ಟಿಪ್ಪು ಜಯಂತಿ ನಮ್ಮದು ಈಗೂ ವಿರೋಧ ಇದೆ. ಟಿಪ್ಪು ಜಯಂತಿಯಲ್ಲಿ ಸರ್ಕಾರದ ಸರ್ಕ್ಯುಲರ್ದಲ್ಲಿ ನಾನು ಅದನ್ನು ವಿಚಾರಿಸಿದ್ದೇನೆ, ಸರ್ಕಾರದ ಸರ್ಕ್ಯುಲರ್ದಲ್ಲಿ ಟಿಪ್ಪು ಜಯಂತಿ ಸರ್ಕಾರದಿಂದ ಮಾಡಬಾರ್ದು ಅಂತಿದೆ. ಹೀಗಾಗಿ ಯಾರು ಅಪ್ಲಿಕೇಶನನ್ನು ಬೇರೆ ಬೇರೆ ಇದರಲ್ಲಿ ಕೊಟ್ಟಿದ್ದರು ಅವರಿಗೆ ಒಂದು ಪರ್ಮಿಷನನ್ನು ಕೊಟ್ಟಿದ್ದಾರೆ. ನಾವೇನು ಮಾಡ್ರಿ ಅಂತ ಹೇಳಿದೆ. ಈಗ ಸರ್ಕಾರದಿಂದ ಮಾಡಬಾರ್ದು ಅಂತಿದೆ, ಮತ್ತು ನಾವು ಈಗೂ ಕೂಡ ಟಿಪ್ಪು ಒಬ್ಬ ಮತಾಂಧ, ಟಿಪ್ಪು ಒಬ್ಬ ದೇಶದ್ರೋಹಿ, ಟಿಪ್ಪು ಒಟ್ಟು ಕರ್ನಾಟಕದ ಕನ್ನಡದ ವಿರೋಧಿ ಅನ್ನೋದು ನಮ್ಮ ಸ್ಪಷ್ಟ ಅಭಿಮತ ಇದೆ. ನಂದು ವೈಯಕ್ತಿಕವಾಗಿದೆ, ನಮ್ಮ ಪಾರ್ಟಿದ್ದು ಇದೆ. ಹಾಗಾಗಿ ಇದ್ರ ಬಗ್ಗೆ ನಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ಅದರ ಪಾಲಿಕೆ ಅದಕ್ಕೆ ಯಾರು ಏನು ಜನ ಏನು ಉತ್ತರ ಕೊಡಬೇಕು, ನಾವು ಯಾವ ಕಾಲದಲ್ಲಿ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಅದಕ್ಕೆ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಇದೆ. ಪರ್ಮಿಷನ್ ಯಾವುದೇ ಮೂರ್ತಿ ನಿಲ್ಲಿಸ್ಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾಗ್ತದೆ. ಅದಕ್ಕೆಲ್ಲ ಬರಲಿ, ಅವಾಗ ನೋಡೋಣಂತ. ಅವರಂಗೆ ನಾವು ಬೇಜವಾಬ್ದಾರಿಯಿಂದ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಅವರು ಟಿಪ್ಪು ಸುಲ್ತಾನ್ ಮೂರ್ತಿ ಇಟ್ಟು ಏನು ಊದುಬತ್ತಿ ಬೆಳಗಿ ಆರತಿ ಮಾಡೋರಿದ್ದಾರೆ, ಏನು ಒಂದು ಸ್ವಲ್ಪ ಅವ್ರು ಹೇಳಿ ಒಂದು ಸ್ವಲ್ಪ ಅವರು ಇದೆಲ್ಲ ಏನಂದ್ರೆ ಈ ತುಷ್ಟೀಕರಣದ ರಾಜಕಾರಣಕ್ಕೆ ಒಂದು ಅದೊಂದು ವೇದಿಕೆ ಮಾಡ್ತಾ ಇದ್ದಾರೆ. ಅವರು ಯಾರು ಬರಲಿಲ್ಲ ಅಂದ್ರೆ ಅದು ಬಿಜೆಪಿ ಕಾರ್ಯಕ್ರಮ ಆಗ್ತದೆ. ಅವ್ರಿಗೆ ಅವ್ರಿಗೆ ಪಾಪ ಇತ್ತೀಚೆಗೆ ಅವ್ರಿಗೆ ಯಾಕೋ ಇದು ಗೊತ್ತಾಗಿಲ್ಲ ಕಾಣ್ತದೆ. ಅವ್ರಿಗೆ ಅವ್ರ ಬಗ್ಗೆ ನನಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ. ಅವ್ರಿಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದು ಅದು ಗೊತ್ತಾಗಿರಲಿಕ್ಕೆಲ್ಲ ಅವ್ರಿಗೆ ನಮ್ಮ ಪಾರ್ಟಿಯವರು ಹೋಗಿ ನಮ್ಮ ಪ್ರಮುಖರು ಹೋಗಿ ತಿಳಿಸಿ ಹೇಳ್ತಾರೆ ಅವ್ರು ಹಿಂಗೆ ಎಲ್ಲರಿಗೆ ಕೊಟ್ಟಿದ್ವಿ ಅಂತ ಅವ್ರು ಆಮೇಲೆ ಸರಿ ಆಗ್ತಾರೆ. ಪ್ರೆಸಿಡೆಂಟ್ ಲುಕ್ ಅಂತ ಟಿಎಂಸಿ ಮಿನಿಸ್ಟರ್ ಒಬ್ಬರು ಹೇಳಿದ್ದಾರೆ ಮೂರು ಬಗ್ಗೆ ಒಂದು ನೋಡ್ರಿ. ಅವ್ರಿಗೆ ಅವರಿಗೆ ಎಸ್ ಟಿ ಎಸ್ ಸಿ ಈ ಜನಾಂಗ ಏನಿದೆ ಅದು ಅವ್ರಿಗೆ ವೋಟ್ ಬ್ಯಾಂಕು. ನಮಗೆ ಅವರು ನಮ್ಮವರು, ನಮ್ಮ ಸಮಾಜದ ಬಾಂಧವರು, ಅವರ ಒಂದು ಅಭಿವೃದ್ಧಿ, ಅವರ ಒಂದು ಶ್ರೇಯಸ್ಸು ಕೂಡ ನಾವು ಒಟ್ಟಾರೆ ನೋಡ್ತೇವೆ. ನಾವು ಮತ ಬ್ಯಾಂಕ್ ಅಂತ ನೋಡೋದಲ್ಲ. ಹಾಗಾಗಿ ಅವ್ರಿಗೆ ಅವ್ರ ಬಗ್ಗೆ ಏನು ಭಾವನೆ ಇದೆ ಹಿಂಗೆ ಹಿಂಗೆ ವ್ಯಕ್ತ ಆಗ್ತಿರ್ತದೆ.